ಡಾಕ್ಟರ್ ವಾಸಯ್ಯ ಎನ್ ಅವರ ಹಳ್ಳಿ ಹಕ್ಕಿ, ಅಡಗೂರು ವಿಶ್ವನಾಥ್ ಅವರ ಸಾಹಿತ್ಯ ಮತ್ತು ರಾಜಕಾರಣ ಎಂಬ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಮಾನಸ ಗಂಗೋತ್ರಿಯ ವಿಜ್ಞಾನ ಭವನದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಅಡಗೂರು ವಿಶ್ವನಾಥ್, ಲೇಖಕ ಬಿಎಂ ಹನೀಫ್, ಹಿರಿಯ ಸಾಹಿತಿ ಸಿಪಿಕೆ, ಡಾಕ್ಟರ್ ವಾಸಯ್ಯ ಎನ್ ಎಂ ಚಂದ್ರಶೇಖರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ರಾಜಕಾರಣದಲ್ಲಿ ಪ್ರಾಮಾಣಿಕರಾಗಿರುವಂತಹದ್ದೇ ಬಹಳ ತೊಂದರೆ, ಬಹಳ ಕಷ್ಟ. ಹಾಗಾಗಿ ಇವತ್ತು ದೇಶದ ರಾಜಕಾರಣ ಯಾವ ಕಡೆ ಹೋಗ್ತಾ ಇದೆ ಅಂತ ನಾವು ಇವತ್ತಿನ ಪರಿಸ್ಥಿತಿಗಳನ್ನು ನೋಡ್ತಾ ಹೋದರೆ ಮುಂದೆ ಬರತಕ್ಕಂಥ ಪಾರ್ಲಿಮೆಂಟ್ ದಿ ಲಾಸ್ಟ್ ಎಲೆಕ್ಷನ್ ಅಂತ ಅನ್ಕೋಬೇಕಾಗುತ್ತೆ. ಜನ ಎಚ್ಚರಾಗಲಿಲ್ಲ ಅಂದರೆ ಸರ್ವಾಧಿಕಾರ ಬಂದೇ ಬರುತ್ತೆ ಅಂತಕ್ಕಂಥ ಸೂಚನೆಗಳು ಇವತ್ತು ಇಡೀ ದೇಶದಲ್ಲಿ ಗೊತ್ತಾಗ್ತಾ ಇದೆ, ಇಡೀ ದೇಶದಲ್ಲಿ ಗೊತ್ತಾಗ್ತದೆ. ಅದಕ್ಕೆ ನಾನು ಹೇಳುತ್ತೆ, ರಾಜಕಾರಣದ ಬಗ್ಗೆ ಸಾಮಾನ್ಯ ಜನರು ತಿಳ್ಕೊಳ್ಬೇಕು. ನಮ್ಮಲ್ಲಿ ರಾಜಕಾರಣ ಥರ ಮೈಲಿಗೆ ಥರ ಇಟ್ಬಿಡೋದು, ಮೈಲಿಗೆ ಥರ. ಅರೆ ಯಾಕೆ ನೀವು ಮೈಲಿಗೆ ಮಾಡ್ತೀರಾ? ನಿಮ್ಮೂರಲ್ಲಿ ಕಸ ಗುಡಿಸೋ ಬರಲಿಲ್ಲ ಅಂತ ಯಾರಿಗೆ ಫೋನ್ ಮಾಡ್ತೀರಾ? ಅಲ್ಲಿ ಯಾರು ಕಾರ್ಪೊರೇಟಿಗೆ ಫೋನ್ ಮಾಡ್ತೀರಾ? ನಿಮ್ಮ ಮಗನ ಟ್ರಾನ್ಸ್ಫರ್ಗು ನಿನ್ನ ಹಳ್ಳಿ ಇಟ್ಟು ಅಲ್ಲಿ ಕೆಲಸಕ್ಕೂ ಯಾರಿಗೆ? ಅಲ್ಲಿ ಎಮ್ ಎಲ್ ಎ ಇಟ್ಕೊಂಡು ಹೋಗ್ತೀರಾ, ಮಂತ್ರಿ ಇಟ್ಕೊಂಡು ಹೋಗ್ತೀರಾ? ಬೆಳಗ್ಗೆ ರಾಜಕಾರಣಿ ಜಗತ್ತಿನ ವ್ಯವಸ್ಥೆಗೆ ಒಂದು ಗೌರವವಿತ್ತು. ಯಾಕೆ ನಮ್ಮ ದೇಶ ಇಡೀ ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯನ್ನು ಒಪ್ಪಿ ಅಪ್ಪಿ ಆಳ್ತಾ ಬಾಳ್ತಾ ಇರ್ತಕ್ಕಂಥ ದೇಶದಲ್ಲಿ ರಾಜಕಾರಣ ಬಹಳ ಪ್ರಮುಖವಾದಂಥ ರೋಲ್ ಪಾತ್ರವನ್ನು ಮಾಡಬೇಕಾಗುತ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಪಂಚಾಯತ್ ಮೆಂಬರ್ ಕೂಡ ಬರೀಲಿಕ್ಕೆ ಎಸ್ ಅವ್ನು ಒಂದು 20 ಪೇಜ್ ಬರೀಲಿ ಸಾಕು. ನೀವು ಬರೆಯಲ್ಲ ಕೋ ಆತರ್ತ ಯಾರಾದರೂ ಹೇಳಿ ಬರಿತಾ ಹೋಗ್ತಾರೆ. 30 ರೂಪಾಯಿ ದುಡ್ಡು ತರ್ತದೆ ವರ್ಷಕ್ಕೆ. ನಾನು 50 ಲಕ್ಷ ರೂಪಾಯಿ ಮೀಸಲಿಟ್ಟೆ. ಯಾರು ರಾಜಕೀಯದ ಬಗ್ಗೆ ಬರೀತೀವಿ ನಾವು ದುಡ್ಡು ಕೊಡ್ತೀವಿ, ಬಟ್ ಸರ್ಕಾರ ಒಪ್ಪಲಿಲ್ಲ ಇದಕ್ಕೂ ಕೊಡಲ್ಲ ನಾವು ಅಂತ. ಹಾಗಾಗಿ ಮತ್ತೆ ನಮ್ಮ ದೊಡ್ಡವರಿದ್ದಾರೆ ಸಿಪಿಕೆಯವರು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಮಪ್ಪಕಣ ಹಾಕ್ತಾರೆ. ಇದಕ್ಕೇನ ಸದನ? ಇದಕ್ಕೇನ ಸದನ? ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ದ ಅಪೋಸಿಷನ್ ಲೀಡರ್ಸ್, ಗಾಂಭೀರ್ಯ ಸದನದ ಗಾಂಭೀರ್ಯ, 7 ಕೋಟಿ ಜನರ ದುಃಖ ತುಂಬಾನೆಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಅರ್ಥೈಸಿ ಆಡಳಿತ ಮಾಡುವಂಥ 2 ಸದನಗಳಲ್ಲಿ ನಡೆದಲ್ಲ ಯಾವ ಮಾನವಂತರೂ ಕೂಡ ಮೆಚ್ಚುವಂಥದ್ದಾಗಲಿಲ್ಲ. ಹೇಳಿದಾಗ ಏನಾಗುತ್ತೆ, ಏ ವಿಶ್ವನಾಥ್ ಒಬ್ಬ ವಿವಾದಾತ್ಮಕ ವ್ಯಕ್ತಿ, ಅವನಿಗಿದೇ ಕೆಲಸ ಕಣ್ರಿ. ಹೌದಪ್ಪ, ನನಗಿದೇ ಕೆಲಸ, ನನಗಿದೇ ಕೆಲಸ. ಹಾಗಾಗಿ ಇವತ್ತು ರಾಜಕಾರಣ, ರಾಜಕಾರಣದ ಬಗ್ಗೆ ಪುಸ್ತಕಗಳು ಬರಬೇಕು. ಪ್ರತಿಯೊಬ್ಬ ರಾಜಕಾರಣಿನೂ ಬರೀಬೇಕು. ಪಂಚಾಯತ್ ಮೆಂಬರ್ ಇದ್ದು ಪಾರ್ಲಿಮೆಂಟ್ ಮೆಂಬರ್ ತನಕ ದೊಡ್ಡ ಪಾರ್ಲಿಮೆಂಟಲ್ಲಿ ದೊಡ್ಡದು ಇದಿದೆ ಗ್ರಂಥಾಲಯ. ಅಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ಯಾವ ಪಾರ್ಲಿಮೆಂಟ್ ಬರೆದಿರುವಂಥ ಪುಸ್ತಕಗಳು, ಪಾರ್ಲಿಮೆಂಟ್ನಲ್ಲಿ ಏನೇನು ಮಾತಾಡಿದ್ರು ಆ ಪುಸ್ತಕಗಳಿದ್ದಾವೆ. ಬಟ್ ಒಬ್ಬ ಪಾರ್ಲಿಮೆಂಟೇರಿಯನ್ ಹಿಸ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅದನ್ನು ಎಲ್ಲೂ ಪುಸ್ತಕಗಳು ಬರುತ್ತೆ. ನಾನು ಅದು ಬರೀಬೇಕು ಅನಿಸ್ತು. ನಾವಿದಕ್ಕು ನಮ್ಮನ್ನು ಆಳಿದಂಥ ಬ್ರಿಟಿಷ್ನವ್ರು ನೋಡ್ತೀವಿ ನಾವು. ಅಲ್ಲಿ ಹೋಗಿ 20 ದಿವಸಗಳ ಕಾಲ ಲಂಡನ್ ಪಾರ್ಲಿಮೆಂಟ್ ಸುತ್ಕೊಂಡು ಬಂದು ನಮ್ಮ ಪಾರ್ಲಿಮೆಂಟ್ಗೆ ಕಾಂಟ್ರಾಸ್ಟ್ ಬರ್ತದೆ. ಅದಕ್ಕೆ ಇಂಗ್ಲೀಷಲ್ಲಿ ಹೆಸರು ಕೊಟ್ಟೆ, ದಿ ಟಾಕಿಂಗ್ ಶಾಪ್ ಅಂತೇಳಿ. ಬರೀ ಮಾತಿನ ಮನೆಗಳು ತಾನೆ ಇವು, ಪಂಚಾಯತಿಂದ ಪಾರ್ಲಿಮೆಂಟ್ ತನಕ ಮಾತಿನ ಮನೆಗಳಿವು. ನನ್ನ ಹಳ್ಳಿ, ನನ್ನ ತಾಯಿ ತಂದೆ, ನನ್ನ ಇಚ್ಛೆಗಳು ಇವೆಲ್ಲ ಬರ್ತವೆ. ಅವನ ರಾಜಕಾರಣ ಹೇಗೆ ಬಂದೆ, ದೇವರಾಜ ಸಹಾಯ ಮಾಡಿ. ನಿಜಕ್ಕೂ ಕೂಡ ನಾನು ಹೇಳ್ತಾ ಇರ್ತೀನಿ, ನಾನು ಈ ರಾಜ್ಯದಲ್ಲಿ ನಾನು ಯಾರ ಮುಲಾಜಲ್ಲಿ ಇರಲಿಲ್ಲ. ನಾನು ಯಾರು ಮುಲಾಜಲ್ಲಿದ್ದೀನಿ ಅಂದರೆ ಮತದಾರನ ಮುಲಾಜಲ್ಲಿದ್ದೀನಿ, ಇನ್ನೊಬ್ಬರು ದೇವರಾಜ ಮುಲಾಜಲ್ಲಿದ್ದೀನಿ, ಇನ್ನೊಬ್ಬರು ಎಚ್ ಡಿ ದೇವೇಗೌಡರು ಮುಲಾಜಲ್ಲಿ ಅಷ್ಟೇ. ನನಗೆ ಇನ್ನು ಯಾರ ಮುಲಾಜಲ್ಲೂ ಇಲ್ಲ. ಇನ್ನು ಉಳಿದವರು ನನ್ನ ಮುಲಾಜಲ್ಲಿದ್ದಾರೆ. ಹೌದು, ನನ್ನ ಮುಲಾಜಲ್ಲಿದ್ದಾರೆ.
ಯಾರನ್ನು ಕೆಲವರು ಮುಖ್ಯಮಂತ್ರಿ ಮಾಡಿದವರು ಯಾರು? ಹೌದು ನಿಜ, ಅವತ್ತು ಬಂಡಾಯ ಎದ್ದು ಹೋಗಿದ್ದು ನಿಜ. ಏನು ಬಂಡ ಏನಾಗ್ತಾ ಇದೆ ಇವತ್ತು ರಾಜಕಾರಣದಲ್ಲಿ ಕೂಡ? ಪಕ್ಷ ರಾಜಕಾರಣ ಸತ್ತು ಹೋಗಿದೆ. ಎಲ್ಲಿದೆ ಪಕ್ಷ ರಾಜಕಾರಣ? ಇವತ್ತು ಯಾಕೆ ಯಾವ್ಯಾವುದೋ ಪಾರ್ಟಿನ ಕರ್ಕೊಂಬಂದು ಟಿಕೆಟ್ ಕೊಡ್ತಾ ಇದ್ದಾರೆ, ಯಾವ್ಯಾವುದೋ ಪಾರ್ಟಿನ ಕರ್ಕೊಂಬಂದು ಮಂತ್ರಿ ಮಾಡಿದ್ದಾರೆ. ಪಕ್ಷಕ್ಕಿಂತ ವ್ಯಕ್ತಿ ಶಕ್ತಿಯುತವಾಗಿದ್ದಾರೆ. ಪಕ್ಷಗಳು ಶಕ್ತಿಯುತವಾಗಿಲ್ಲ, ಪಕ್ಷಗಳನ್ನ ಹರಾಜಾಗ್ತಾ ಇದ್ದೀವಿ ನಾವು. ಹಾಗಾಗಿ ಪಕ್ಷ ರಾಜಕಾರಣ ದೇಶದಲ್ಲಿ ಸತ್ತು ಹೋಗಿದೆ, ವ್ಯಕ್ತಿ ರಾಜಕಾರಣ ಮೆರೀತಾ ಇದೆ. ಇದು ಜನತಂತ್ರ ವ್ಯವಸ್ಥೆಗಳಾಗಿದೆ. ಮನಸ್ಸಿಗೆ ಭಾಳ ನಮ್ಗೆ ಹೇಳ್ತೀನಿ, ಮೊನ್ನೆ 10 ದಿನಗಳ ಕಾಲ ನಡೆಯಿತು. ನಾನು ಮೇಲ್ಮನೆಯ ಸದಸ್ಯ, ಮೇಲ್ಮನೆಯಲ್ಲಿ ಎಂತೆಂಥ ಅವರಿತು ಮನಸ್ಸಿಗೆ ಬಟ್ ನಾನೇನು ಮಾಡಬೇಕು, ನಾನೇನು ಹೇಳಬೇಕು ಅಂತಕ್ಕಂಥದ್ದು ಹೇಳೋದು. ಹಾಗಾಗಿ ನಮ್ಮ ಶ್ರೀನಿವಾಸ ಪ್ರಸಾದ್ ಹಳೆಯ ಗಡಿಗಳ ಬಂತು ಪ್ರಶ್ನಿಸ್ತೀನಿ. ನಮ್ಮ ಹರಿಪ್ರಸಾದ್ ಈಗ MNC ಭಾಳ ಹೋರಾಟ ಮಾಡಿದ್ರು ನಮ್ಮ ಸಲುವಾಗಿ ಮಂತ್ರಿ ಮಾಡಬೇಕು ವಿಶ್ವನಾಥ್ ಮತ್ತು ವೀರಪ್ಪ ಮೊಯ್ಲಿಯವರ ಜಾಂಡ ಕೊಟ್ಬಿಟ್ರು. ಆಯಿತು ಅಂತೇಳಿ ವೀರಪ್ಪ ಮೊಯ್ಲಿಯವರು ಇವ್ರು ಯಾರು ಕೈಗೆ ಸಿಗಬಾರ್ದು ಏನು ಸಿಗಬಾರ್ದು ಹತ್ರ ಅಂತ ಅಂದ್ಕೊಂಡ್ರು. ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದು ಆಯಿತು, ಪ್ರತಿಜ್ಞಾವಿಗೆ ಸ್ವೀಕಾರವೂ ಆಯಿತು, ಕಚೇರಿ ಕೊಟ್ಟಿದ್ದು ನನ್ನ ಕೊಠಡಿಗೆ ಬಂದಾಯಿತು. ರಾಜಭವನದಿಂದ ಒಂದು ಬುಲೆಟಿನ್ ಬರುತ್ತೆ, ಯಾರ್ಯಾರು ಯಾವುದು. ನಾನು ರಾಜಭವನದ ಬುಲೆಟಿನ್ ನೋಡೋಕ್ಕೆ ನನ್ನ ಹೆಸರು ಇಲ್ಲ, ಇಲಾಖೆಯೂ ಇಲ್ಲ. ಅದೇ ನಾನು ಯಾವುದಕ್ಕೆ ಮಂತ್ರಿ ಮಂತ್ರಿ ಇವಾಗ ಭಾಳ ಹಿರಿಯ IAS ಚಿರಂಜೀವಿ ಸಿಂಗ್ ಅಂತ ಅವ್ರಿಗೆ ಫೋನ್ ಮಾಡಿದ್ದೆ ಬನ್ನಿ ಆಫೀಸ್ಗೆ ಅಂತ. ಬಂದು ಏನು ಹೇಳಿ ಕರೆಕ್ಟ್ ಸತ್ಯ ಹೇಳ್ಬಿಟ್ಟು, ಇದು ವಾಪ್ರಾಯ ಉಂಟು ಸರ್, ವಾರ್ತಾ ಪ್ರವಾಸೋದ್ಯಮ ಯೋಜನೆ ಸೇವೆಯಲ್ಲಿ ಕನ್ನಡ ಸೇರಿಬಿಟ್ಟಿದೆ, ಕಾ ತೋರಿಸಿ ಮತ್ತೆ ವಾರ್ತಾ ಪ್ರವಾಸೋದ್ಯಮ ಯೂಸ್ ಹೇಳಿದಲ್ಲ ವಾಪ್ರಾಯ ಕಾಯಿಲ್ಲ ಮತ್ತೆ ಏನು ಸುಮ್ಮನೆ ಹೋಗಿಲ್ಲ, ರಾಜೀನಾಮೆ ಬರ್ಕೊಂಡು ಸರ್. ನನ್ನ ಇಲಾಖೆಯೇ ಇಲ್ಲದ ಸಚಿವ ಪ್ರಮಾಣ ವಚನ ಮಾತ್ರ ಸ್ವೀಕರಿಸಿದ್ದೀನಿ. ನನ್ನ ಪ್ರಮಾಣ ವಾಚನಕ್ಕೆ ನಾನು ರಾಜೀನಾಮೆ ಕೊಟ್ಟಿಕೊಂಡೆ. ಈ ಸಿಟ್ಟಿದ್ದು ವೀರಪ್ಪ ಏನ್ರಿ ಇಷ್ಟೆಲ್ಲ ವಿರೋಧ ಮಾಡಿಕೊಂಡು ನಾನು ನಿಮಗೆ ಮಂತ್ರಿ ಕೊಟ್ಟರೆ ತಕ್ಷಣವೇ ಬಂದು ರಾಜೀನಾಮೆ ಕೊಟ್ಟು ಯಾವ ಸರ್? ನೋಡಿ ಸರ್, ಈ ಬುಲೆಟಿನಲ್ಲಿ ನಮ್ಮ ಇಲಾಖೆಯೇ ಇರೋಲ್ಲ ಸರ್, ನಮ್ಮ ಇಲಾಖೆಯೇ ಇರೋಲ್ಲ ಸರ್. ಅವರು ಅವರ ಅವಕಾಶದಲ್ಲಿ ಹೌದಲ್ಲ 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 ಇಲ್ಲ, ವಿಶ್ವಕೃತಿ ಇಲಾಖೆನೇ ಇಲ್ಲ, ಅದೊಂದು ನಿರ್ದೇಶನಾಲಯ ಅಷ್ಟೇ. ಕೆಂಗಲ್ ಹನುಮಂತೇನವರು ಕನ್ನಡ ಮತ್ತು ಸಂಸ್ಕೃತಿಯ ಪ್ರಸಾರಕ್ಕೋಸ್ಕರವಾಗಿ ಒಂದು ನಿರ್ದೇಶನಾಲಯವನ್ನು ತೆರೆದಿದ್ರು ಅಷ್ಟೇ, ಅದು ಇಲಾಖೆ ಅಲ್ಲ. ಹಾಗಾಗಿ ಅದ್ರ ಬಡ್ಜೆಟ್ ಎಷ್ಟಿತ್ತು ಅಂದರೆ 4.5 crore ಅಷ್ಟೇ. ಅದಕ್ಕೆ 4.5 crore ಮಂತ್ರಿ, ಅದಕ್ಕೊಂದು ಡೈರೆಕ್ಟರು, ಬಟ್ ಸೆಕ್ರೆಟ್ರಿನೂ ಇಲ್ಲ, ಸೆಕ್ರೆಟ್ರಿಯೂ ಇಲ್ಲ. ಅದಕ್ಕೆ ವಿಶ್ವನಾಥ್ಗೆ ಕೊಟ್ಟು ರಾಜೀನಾಮೆ ಇಟ್ಕೊಂಡು ಬಂದು ಆ ಪ್ರಸಾದ್ ಸೀದಾ ಬಂದರು ಪಾಪ, ಯಾಕೆ ಮಾಡಿ ಇಲ್ಲಪ್ಪ ಇಲ್ಲ ಬಿಡಬೇಡ ಅಂತ. ಸೊ ಹಾಗಾಗಿ ಒಂದು ಸ್ವತಂತ್ರ ಸಚಿವಾಲಯ ಅವತ್ತು ಆಯಿತು. ರಾಜಕೀಯ ಸಾಹಿತ್ಯ ಬಿಟ್ಟು ನಾನು ದೊಡ್ಡ ಗಲಾಟೆ ಮಾಡಿ ರಾಯಚೂರಲ್ಲಿ ಇಡಿಸ್ತೇನೆ. ರಾಯಚೂರಲ್ಲಿ ರಾಜಕೀಯ ಒಂದು ದಿವಸ ಏನು ನಮ್ಮ ಕುಮಾರವ್ಯಾಸನ ಹೇಳ್ಬೋದು, ಕುಮಾರವ್ಯಾಸನ ರಾಜ ಮಂತ್ರಿ ಹೋಗೋದು ಅದನ್ನು ಅವತ್ತು ದಿವಸ ಪಟ್ಟಣ ಆಯಿತು.